ತಾತ್ಕುಣಿ ಕ್ರಾಸಿಂದ ಕನಕಪುರ ರೋಡು ರವಿಶಂಕರ್ ಆಶ್ರಮ ಬರುತ್ತೆ. ತಾತ್ಕುಣಿ ಕ್ರಾಸಿಂದ ಇಲ್ಲಿಗೆ ಕರೆಕ್ಟಾಗಿ 3 ಕಿಲೋಮೀಟರ್ ಇದೆ. ಬನ್ನಿ ಫ್ರೆಂಡ್ಸ್, ಇದೇ ಈ ಲೇಔಟು. ಸುತ್ತ ಮನೆಗಳಿದ್ದಾವೆ, ತುಂಬ ಚೆನ್ನಾಗಿದೆ. ಈಗಲೇ ಮನೆ ಕಟ್ಬೋದು, ಮತ್ತು ನೀರಿನ ಕರೆಂಟ್ ಆಗಲಿ ನೀರಿನ ಇದಾಗಲಿ ಪ್ರತಿಯೊಂದು ಅಷ್ಟೇ, ಎಲ್ಲ ಸೌಲಭ್ಯನೂ ಇದೆ. ಇದೇ ಮೇನ್ ರೋಡು ನಿಮಗೆ. ನಮಸ್ಕಾರ, ಹೇಗಿದ್ದೀರಾ? ಪ್ರಾಪರ್ಟಿ ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಫ್ರೆಂಡ್ಸ್, ಯಾವತ್ತು ನಿಮಗೆ ಮಾಗಡಿ ರೋಡು ಮತ್ತು ಮೈಸೂರು ರೋಡ್ ಕಡೆಯೇ ಜಾಸ್ತಿ ನಿಮಗೆ ವಿಡಿಯೋ ತೋರಿಸ್ತಾ ಇದ್ದೆ. ಇವತ್ತು ನಿಮಗೆ ಒಂದು ಲೇಔಟ್ ತೋರಿಸೋಣ ಅಂತ ಬಂದಿದ್ದೀನಿ. ಕನಕಪುರ ರೋಡ್ ಹತ್ರ, ತಾತ್ಕುಣಿ ಹತ್ರ ಆಲ್ರೆಡಿ ನೀವು ಲೇಔಟು ತುಂಬ ಚೆನ್ನಾಗಿದೆ, ಎಲ್ಲ ಡೆವಲಪ್ಮೆಂಟ್ ಆಗಿರೋ ಒಂದು ಲೇಔಟ್ ತೋರಿಸ್ತಾ ಇದ್ದೀನಿ. ಫ್ರೆಂಡ್ ನೋಡಿ, ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಫ್ರೆಂಡ್ಸ್, ಟೋಟಲ್ಲು 2 ಎಕರೆಲ್ಲಿ ಮಾಡಿರೋಂಥ ಜಾಗದಲ್ಲಿ ಇಲ್ಲಿ ಟೋಟಲ್ಲು ನಿಮಗೆ 52 ಸೈಟ್ಸು ಇರೋದು. ಇಲ್ಲಿ ತುಂಬ ಡೆವಲಪ್ಮೆಂಟ್ ಇರೋದ್ರಿಂದ ನಾವು ಲೇಔಟ್ ಮಾಡ್ತಾ ಇದ್ದಂಗೆ ಹೆಚ್ಚು ಕಡಿಮೆ 60-65% ಸೈಟ್ಗಳು ಸೋಲ್ಡ್ ಔಟ್ ಆಗಿದೆ. ಈಗ ಇನ್ನೂ ನಿಮ್ಗೆ ಅರೌಂಡ್ ಒಂದು 15-20 ಸೈಟ್ಸ್ ಮಾತ್ರ ಇರೋದು. ಕಮರ್ಷಿಯಲಲ್ಲಿ ನಿಮಗೆ ಒಂದು 4 ಸೈಟ್ಸು ಸಿಗುತ್ತೆ. ಈಸ್ಟಲ್ಲಿ ನಿಮಗೆ ಒಂದು 7-8 ಸೈಟ್ ಸಿಗುತ್ತೆ ಟೋಟಲ್ಲು. ನಿಮಗೆ ವೆಸ್ಟಲ್ಲಿ ನಿಮಗೆ ಆಲ್ರೆಡಿ ಇದ್ದಾವೆ, ಅಂದರೆ ವೆಸ್ಟಲ್ಲಿ ನಿಮಗೆ ಎಲ್ಲ 30-30 ಆ ಥರ ಸೈಟ್ಸು ಸಿಗ್ತವೆ ನಿಮಗೆ. ಈ ಜಾಗದ ಬಗ್ಗೆ ಹೇಳೋದಾದರೆ, ಇದು ಅಗ್ರ ಪಂಚಾಯತಿ ಲಿಮಿಟಿಗೆ ಬರುತ್ತೆ, ಪಂಚಾಯತಿ ಖಾತಾ ಬರುತ್ತೆ ನಿಮಗೆ 9-11. ಮತ್ತು ಇದು ಟೋಟಲ್ಲು ಈ ಜಾಗ ಎಲ್ಲ 2 ಎಕರೆ ಇದರಲ್ಲಿ ಮಾಡಿರೋಂಥ ಸೈಟ್ಸ್ ಇದು. ಮತ್ತು ನಿಮಗೆ ಲೋನ್ ಇದಾದರೂ ಅಷ್ಟೇ, ಪ್ರತಿಯೊಂದು ಅಷ್ಟೇ ಲೋನು ನಿಮಗೆ ಅಲ್ಲಿ ಆಲ್ರೆಡಿ ಲೀಗಲ್ ಇದೆ ಬ್ಯಾಂಕ್. ಇದರಲ್ಲಿ ಕ್ಯಾನ್ಪಿನ್ ಹೋಮ್ಸು, ಆಧಾರ್ ಬ್ಯಾಂಕು ಆ ಥರ ಒಂದು 2-3 ಇದರಲ್ಲಿ ಲೀಗಲ್ ರೆಡಿ ಮಾಡಿಟ್ಟಿದ್ದೀವಿ. ನಿಮಗೆ ಏನಾದ್ರು ಸೈಟ್ ನೀವು ಓಕೆ ಆಯಿತು, ನಿಮಗೆ ಈ ಸೈಟ್ ಬೇಕು ಅಂತ ಅಂದರೆ ಅದಕ್ಕೆ ಲೀಗಲ್ ಬುಕ್ಕು ಅಂದರೆ 5000 ಕೊಟ್ಟು ಲೀಗಲ್ ಬುಕ್ ಕೊಟ್ಟು ಕೊಡ್ತೀವಿ ನಾವು. ನಿಮಗೆ ಲೀಗಲ್ ಬುಕ್ ಕೊಟ್ಟಾಗ ಅದನ್ನು ನೀವು ನಿಮ್ಮ ಕಡೆ ಲಾಯರ್ ಯಾರಿದ್ದಾರೆ ಅವ್ರು ಕೊಟ್ಟು ಓಕೆ ಆದರೆ ನೀವು ಮುಂದುವರಿಬೋದು, ಇಲ್ಲ ಅಂದರೆ ಅದು ಏನು ನೀವು 5000 ಕೊಟ್ಟಿದ್ರೆ ಅದು ವಾಪಸ್ ಕೊಡ್ತೀವಿ. ಅದೇ ಮನೆ ಯಾವ ರೀತಿ ಅಂತಂದರೆ, ನಿಮಗೆ ವ್ಯಾಲ್ಯುವೇಷನ್ ಆಗಲಿ ಪ್ರತಿಯೊಂದು ಅಷ್ಟೇ ನಾವೇ ಪ್ಲ್ಯಾನ್, ಅಂದರೆ ಇದು ನಮ್ಮ ಹತ್ರನೇ ಸೈಟ್ ತಗೊಂಡು ನಾವೇ ಕಟ್ಕೊಳ್ಳೋದ್ರಿಂದ ನಿಮಗೆ ಒಂದು ಗಿಫ್ಟು ಆ ಥರ. ನಿಮಗೆ ಈಗ ಒಂದು ಪ್ಲ್ಯಾನ್ ಮಾಡಿಸ್ಬೇಕು ಅಂತಂದ್ರೂ ಹೆಚ್ಚು ಕಡಿಮೆ ನಿಮಗೆ 7-8000 ಬೇಕಾಗುತ್ತೆ ವರ್ಕಿಂಗ್ ಪ್ಲ್ಯಾನು, ಸ್ಟ್ರಕ್ಚರಲ್ ಪ್ಲ್ಯಾನ್ ಮಾಡ್ಸೋದಕ್ಕೆ. ಮತ್ತು ನಿಮಗೆ ಸ್ಯಾಂಕ್ಷನ್ ಪ್ಲ್ಯಾನ್ ಮಾಡ್ಸೋದಕ್ಕೂ ಅಷ್ಟೇ, ಅದು ರೆಡಿ ಮಾಡಿಸಿ ಅಪ್ರೂವ್ಡ್ ಇದೆಲ್ಲ ತಗೊಳ್ಳೋದಕ್ಕೂ ಹೆಚ್ಚು ಕಡಿಮೆ 15-20 ಸಾವಿರ ಖರ್ಚಾಗುತ್ತೆ ನಿಮಗೆ ಪಂಚಾಯತಿ ಇದರಲ್ಲಿ. ಅಂದರೆ ಸಿಟಿ ಇದರಲ್ಲಿ ಬೇರೆ ಥರ ಇದು ಬರುತ್ತೆ ನಿಮಗೆ. ಮತ್ತು ನಿಮಗೆ ಯಾವ ಥರ ಅಂತಂದರೆ, ಇವಾಗ ನೀವು ಮನೆ ತಗೊಂಡು ಇವಾಗ ಪೂಜೆ ಮಾಡ್ತೀರಾ ಅಂದರೆ, ಪೂಜೆ ಅಂದರೆ ಸೈಟು ತಗೊಂಡು ಪೂಜೆ ಮಾಡ್ತೀರಾ ಅಂದರೆ ಮನೆ ಕಟ್ಟೋದಕ್ಕೆ ಸ್ಟಾರ್ಟಿಂಗಿಂದ ಲಾಸ್ಟ್ವರೆಗೂ ಕೊನೆವರೆಗೂ ಎಂಡ್ ಆಗೋವರೆಗೂ ಗೃಹಪ್ರವೇಶ ನೀವು ಪೂಜೆ ಮಾಡಿ ನೀವು ಮನೆ ಸೇರೋವರೆಗೂ ಜೊತೇಲಿ ಇರ್ತೀವಿ ನಾವು. ನಿಮ್ಗೆ ಯಾವ ಅನುಕೂಲ ಬೇಕು ಪ್ರತಿಯೊಂದು ನಾವು ಲೇಔಟ್ ಕಡೆಯಿಂದ ಮಾಡಿಕೊಡ್ತೀವಿ. ಫ್ರೆಂಡ್ಸ್, ಇಲ್ಲಿ ನೀವು ಸೈಟು ತಗೊಂಡು ನೀವು ಮನೆ ಕಟ್ತೀವಿ ಅನ್ನೋದಾದರೆ ಆಲ್ರೆಡಿ ಬ್ಯಾಂಕಲ್ಲಿ ಲೀಗಲ್ ರೆಡಿ ಇದೆ. ನಿಮ್ಮ ಪ್ರೊಫೈಲ್ ಒಂದು ಕೊಟ್ಟರೆ ನಿಮಗೆ ಬ್ಯಾಂಕ್ ಲೀಗಲ್ಲು ಅದೇ ಅಂದರೆ ಲೋನಿಗೆ ಸಂಬಂಧಪಟ್ಟಂಗೆ ನಿಮ್ಮ ಪ್ರೊಫೈಲ್ ಕೊಟ್ಟರೆ ಓಕೆ ಮಾಡಿ ಮತ್ತು ಮನೆ ಕಟ್ಟೋದಕ್ಕೆ ಪ್ಲ್ಯಾನ್ ಆಗಲಿ ಸ್ಯಾಂಕ್ಷನ್ ಪ್ಲ್ಯಾನ್ ಆಗಲಿ ಮತ್ತು ಪ್ರತಿಯೊಂದು ಅಷ್ಟೇ ಬಿಲ್ಡಿಂಗ್ ಸಂಬಂಧಪಟ್ಟದ್ದು ಎಲ್ಲನೂ ಅಷ್ಟೇ. ಕನ್ಸ್ಟ್ರಕ್ಷನ್ನು ನಾವೇ ಕನ್ಸ್ಟ್ರಕ್ಷನ್ ನಿಮ್ಗೆ ಮಾಡಿಕೊಡ್ತೀವಿ. ನಿಮಗೆ ಯಾವ ರೀತಿ ಬೇಕು ಅಂದರೆ ರೀಸ್ನಬಲ್ ರೇಟು ಅಂದರೆ ನಿಮಗೆ ಅದು ಹೇಳ್ತೀವಿ, ಡಿಸ್ಕಸ್ ಮಾಡೋಣ. ಅದು ಯಾವ ರೀತಿ ಬೇಕು ಅಂತ ಹೇಳಿದ್ರೆ ಆ ಬಜೆಟ್ಗೆ ನಿಮಗೆ ನಿಮ್ಗೆ ಗೊತ್ತಿರುತ್ತೆ ನಿಮ್ಮ ಬಜೆಟ್ ಏನು ಅಂತ. ನಮ್ಗೆ ಹೇಳಿದ್ರೆ ಆ ಬಜೆಟಲ್ಲೇ ನಿಮಗೆ ನಿಮ್ಗೆ ಇಷ್ಟವಾದ ಮನೇನ ನಾವು ಕಟ್ಕೊಡ್ತೀವಿ.